ಗ್ರಾಮಸ್ಥರ ಬಹುದಿನ ಬೇಡಿಕೆಯಾಗಿದ್ದ ಶ್ರೀ ಗಂಗಾಧರೇಶ್ವರ ದೇವಾಲಯದ ಶೌಚಾಲಯವನ್ನು ಸಮಾಜ ಸೇವಕ ವಿ ಶೇಷೂರು ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿ ಸೋಮವಾರ ಉದ್ಘಾಟನೆ ಮಾಡಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಅರ್ಪಿಸಿದ್ದಾರೆ। ಈ ದೇವಸ್ಥಾನದ ಹಳೆಯ ಕಲ್ಯಾಣಿಯ ಬದಲಾಗಿ ನೂತನ ಕಲ್ಯಾಣಿಯನ್ನು ನಿರ್ಮಿಸಿಕೊಡಲಾಗಿದೆ। ಶಿವರಾತ್ರಿ ಸೇರಿ ದೇವಾಲಯದ ಇತರೆ ವಿಶೇಷ ಉತ್ಸವದ ದಿನದಂದು ಕಲ್ಯಾಣಿಯಲ್ಲಿ ದೇವರ ತೆಪ್ಪೋತ್ಸವ ನೆರವೇರುತ್ತದೆ। ಪ್ರತಿ ವರ್ಷ ಶಿವರಾತ್ರಿಯಂದು ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಶಿವನ ದರ್ಶನ ಪಡೆಯಲು ಐಮರಸಪುರಕ್ಕೆ ಆಗಮಿಸುತ್ತಾರೆ। ಆ ಸಮಯದಲ್ಲಿ ಇಲ್ಲಿ ಶೌಚಾಲಯದ ಕೊರತೆ ಇದ್ದು ಅದನ್ನು ನೀಗಿಸಲು ನೂತನ ಶೌಚಾಲಯ ನಿರ್ಮಿಸಿಕೊಡಬೇಕೆಂದು ಬೇಡಿಕೆ ಇಟ್ಟಿದ್ದರು। ಅದರಂತೆ ಸಮಾಜ ಸೇವಕ ವಿ ಶೇಷು ಸುಮಾರು 4 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ। ಶ್ರೀ ಗಂಗಾಧರೇಶ್ವರ ಸನ್ನಿಧಿಯಲ್ಲಿ ಈ ಒಂದು ಉದ್ಘಾಟನೆ ಶೌಚಾಲಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿರುವವರೆಲ್ಲರೂ ಒಂದೇ ಸುತ್ತ ಈ ಒಂದು ಸುಮಾರು ವರ್ಷಗಳಿಂದ ಏನು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ದೇವಸ್ಥಾನದ ಆವರಣದಲ್ಲಿ 2007ರಿಂದ ಪ್ರಾರಂಭ ಈ 2007ರಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಅದರಲ್ಲಿ ಸೀನನ್ ಅವರು ಎಲ್ಲ ಗ್ರಾಮಸ್ಥರು ಸೇರಿ ಈ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕಂತೇಳಿ ಬಂದು ಹೇಳ್ತಾರೆ। ಈ ಒಂದು ಕಲ್ಯಾಣಿ ಇದೆ, ಕಲ್ಯಾಣಿನ ಸರಿಪಡಿಸಬೇಕು ಅಂತ ಹಳೆ ಒಂದು ಕಲ್ಯಾಣಿ ಇತ್ತು ಅಲ್ಲಿ ಆವತ್ತಿನ ದಿನ। ಅದಕ್ಕೆ ಮೊದಲು ನಾವು ಸುಮಾರು ವರ್ಷಗಳಿಂದ ಯಾವುದೇ ಶಿವರಾತ್ರಿ ಹಬ್ಬದಂದು ಬಂದು ಇಲ್ಲಿ ನಾವು ನಮ್ಮ ತಂದೆಯವರು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರಿ। ಈ ಕಲ್ಯಾಣನ ನಾವೇನು ಇವತ್ತು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರಲ್ಲ ಅದನ್ನು ನೋಡಿದ ತಕ್ಷಣ ಹಳೆ ಕಲ್ಯಾಣ ಇದನ್ನು ಮಾಡೋಕ್ಕೆ ಆಗ್ತಾ ಇಲ್ಲ, ನೀವೇನಾದ್ರು ಹೊಸದು ಮಾಡಬೇಕಂದ್ರೆ ಅವಕಾಶ ಕಳಿಸ್ಕೊಟ್ಟೆ ನಾವೆಲ್ಲ ಮಾಡ್ತೇವೆ ಅಂತೇಳಿ ಹೊಸದೇ ಮಾಡೋಣಂತೆ ನಾನು ಪ್ರಾರಂಭ ಮಾಡಿದ್ರಿ। ಅದಕ್ಕೆ ಎಲ್ಲ ಗ್ರಾಮಸ್ಥರು ಒಪ್ಪಿಗೆಯಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ ಬಿಡಿ, ಎಲ್ಲ ಗ್ರಾಮಸ್ಥರು ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡಿದ್ದಾರೆ। ಆ ಒಂದು ಆವರಣದಲ್ಲಿ ಕಲ್ಯಾಣ ನಿರ್ಮಾಣ ಪ್ರಾರಂಭ ಮಾಡಿದ್ರಿ। ನಮ್ಮ ತಂದೆಯವರು ಪಾಪ ಈಗ ಆ ಒಂದು ಇದಕ್ಕೆ ಭಾರಿ ಶ್ರಮ ಪಟ್ಟು ಈ ಕಲ್ಯಾಣವನ್ನು ನಿರ್ಮಿಸ್ಕೊಟ್ರು। ಅದು ನಂತರ ಈ ಒಂದು ಇದರಲ್ಲಿ ಕಾಂಪೌಂಡ್ ಇಲ್ಲೆಲ್ಲ ಕಾಂಪೌಂಡ್ ಕೆಲಸನ ಆಗಬೇಕು ಅಂತ ಹೇಳಿದ್ರು, ಕಾಂಪೌಂಡ್ ಕೆಲಸನ ಮಾಡಿಕೊಟ್ಟಿದ ಮೇಲೆ ಒಂದು ಅಡುಗೆ ಕೋಣೆನು ಬಿಲ್ಡಿಂಗು ಮಾಡಿಕೊಟ್ಟಿದ್ದಾರೆ। ಪಾಪ ಇವತ್ತಿನ ದಿನ ಇಲ್ಲ, ಲಾಸ್ಟ್ ಟೈಮಲ್ಲಿ ಅವ್ರು ಹೇಳಿದರು ಈ ಮಹಾಶಿವರಾತ್ರಿ ನನಗೆ ಇಲ್ಲಿ ಬರಬೇಕು ಅಂತೇಳಿ ಭಾರಿ ನೋವಿನ ಹೊಂದಿದ್ದು ಅವತ್ತಿನ ಲಾಸ್ಟ್ ಟೈಮಲ್ಲಿ ಕರ್ಕೊಂಡು ಬರೋಕ್ಕಾಗಲ್ಲ, ಈ ವರ್ಷ ಕರ್ಕೊಂಡು ಬರಬೇಕಾದ್ರೂ ಇಲ್ಲ, ಭಗವಂತ ಅವರಿಗೆ ಆತ್ಮಗೆ ನಮ್ಮ ಇದುಕೊಂಡೆ ಅಂತೇಳಿ ಸಮ ನಂಬಿಕೊಂಡೆ ಅಂತೇಳಿ ಹೇಳ್ತಾ ಇವತ್ತಿನ ದಿನ ಅದೇ ರೀತಿ ಸುಮಾರು ವರ್ಷಗಳಿಂದ ಈ ಒಂದು ದೇವಸ್ಥಾನಕ್ಕೆ ಶೌಚಾಲಯ ಇರಲಿಲ್ಲ। ನಮ್ಮ ಸ್ವಾಮಿಯವರು ಹೇಳ್ತಾ ಇದ್ರು, ಗ್ರಾಮಸ್ಥರು ಹೇಳ್ತಾ ಇದ್ರು, ಅದರಲ್ಲಿ ನಮ್ಮ ಪಟ್ಟಡ್ ನಮ್ಮ ಬಾಬು ಅಂತೇಳಿ ಮಾಡಲೇಬೇಕನ್ನ ಇದನ್ನು ಇನ್ನು ಮುಂದೆ ಇದರಲ್ಲಿ ಆಗಲೇಬೇಕಂತೇಳಿ ಎಲ್ಲ ಗ್ರಾಮಸ್ಥರು ಸೇರಿ ಆ ಕಾಲ ಇವತ್ತು ಕೂಡಿ ಬಂತು। ನಾ ಇದಕ್ಕೆ ಮೊದಲೇ ನಾವು ಇದನ್ನು ಕಟ್ಟಿ ಉದ್ಘಾಟನೆ ಮಾಡಬೇಕಂತ ಹೇಳಿದ್ರಿ, ನೋಡಿದ್ರಿ, ಆದರೂ ಆಗಲಿಲ್ಲ। ಆ ದಿನ ಇವತ್ತು ಕಾಲ ಕೂಡಿ ಬಂದಿದೆ, ಅದರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಪವಿತ್ರ ಸ್ಥಳ ಯಾತ್ರಾ ಸ್ಥಳವಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ದಿನ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರುವುದು ತಮಗೆಲ್ಲರಿಗೂ ವಂದಿಸಿ ಮಾತ್ರ ಮುಂದಿಸ್ತೇನೆ।